ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ಕನ್ನಡ ಎಕ್ಸಲೆನ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಭಾರತ ಬ್ರಿಟಿಷರ ಕಪಿಮುಷ್ಟಿಯಲ್ಲಿ ಬದುಕುತ್ತಿದ್ದ ಕಾಲ ಅದು. ಸೂರ್ಯನಂತೆ ತೇಜಸ್ಸಿನಿಂದ ಕೂಡಿದ ವ್ಯಕ್ತಿಯೊಬ್ಬನ ಉದಯವಾಯಿತು ಕಲ್ಕತ್ತಾದಲ್ಲಿ. ಭಯ ಎಂದರೆ ಗೊತ್ತಿಲ್ಲದಂತಹ ಮುಖ ಅವನದು. ಗಂಭೀರ ಮುಖ, ತೇಜಸ್ಸಿನಿಂದ ಕೂಡಿದ ಕಣ್ಣುಗಳು, ಗಂಭೀರವಾದ ಧ್ವನಿ, ಬಲಾಢ್ಯ ಶರೀರ, ದೇಶಭಕ್ತಿಗೆ ಮತ್ತೊಂದು ಹೆಸರು ಅವರೇ ಸ್ವಾಮಿ ವಿವೇಕಾನಂದ. ಬಡವ ಶ್ರೀಮಂತ ಜಾತಿ ಮತವಿಲ್ಲದೆ ಆದರ್ಶದ ವ್ಯಕ್ತಿ, ಭಾರತೀಯರೆಲ್ಲರ ಮಾದರಿ, ಭಾರತೀಯರೆಲ್ಲರಿಗೂ ಮಾದರಿಯ ವ್ಯಕ್ತಿತ್ವ ಅವರದು. ಭಾರತದ ಪ್ರಸಿದ್ಧ ಆಧ್ಯಾತ್ಮಿಕ ನಾಯಕ, ದೇಶಭಕ್ತನು, ತನ್ನ ಮಾತುಗಳಿಂದ ಎಲ್ಲರನ್ನೂ ಮಂತ್ರಮುಗ್ಧಗೊಳಿಸಿದವನು. ಬದುಕಿದ್ದು ಕೇವಲ 39 ವರ್ಷ. ಸೂರ್ಯ ಚಂದ್ರ ಇರುವವರೆಗೂ ತಮ್ಮ ಇತಿಹಾಸದ ಮುದ್ರೆಯನ್ನು ಒತ್ತಿದಂತಹ ವ್ಯಕ್ತಿ. ಅಂತಹ ಮಹಾನ್ ವ್ಯಕ್ತಿಯ ಬಾಲ್ಯ ವ್ಯಕ್ತಿತ್ವವನ್ನು ಹಾಗೂ ವಿಶಿಷ್ಟತೆಯನ್ನು ನಾನು ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೀನಿ. ಭಾರತದ ವೈಶಿಷ್ಟ್ಯತೆಯನ್ನು ಪ್ರಪಂಚಾದ್ಯಂತ ಸಾರಿದ ಸ್ವಾಮಿ ವಿವೇಕಾನಂದ ಜೀವನ ಚರಿತ್ರೆಯನ್ನು ಒಳಗೊಂಡಂತಹ ವಿಡಿಯೋ ಇದಾಗಿದೆ. ಮತ್ತೇಕೆ ತಡ, ಬನ್ನಿ ಸ್ವಾಮಿ ವಿವೇಕಾನಂದ ಅವರ ಬಗ್ಗೆ ತಿಳಿದುಕೊಳ್ಳೋಣ. ಇವರು ಹುಟ್ಟಿದ್ದು 1863 ಜನವರಿ 12 ಮಕರ ಸಂಕ್ರಾಂತಿಯ ತಿಂಗಳಿನಲ್ಲಿ, ಅದು ಕಲ್ಕತ್ತಾ ನಗರದಲ್ಲಿ. ಬಾಲ್ಯದಿಂದಲೂ ನರೇಂದ್ರನು ಬಹಳ ಬುದ್ಧಿವಂತ ಮತ್ತು ತುಂಟತನದಿಂದ ಕೂಡಿದಂತಹ ಹುಡುಗ ಆಗಿರ್ತಾನೆ. ಚೇಷ್ಟೆಯ ಹುಡುಗ ಕೂಡ ಆಗಿರ್ತಾನೆ. ಇನ್ನು ತನ್ನ ಮನೆಯಲ್ಲಿ, ನರೇಂದ್ರನ ಮನೆಯಲ್ಲಿ ಪ್ರತಿದಿನ ಪೂಜೆ ನಡೀತಾ ಇರುತ್ತೆ, ನಿತ್ಯವೂ ಪೂಜೆ ನಡೀತಾ ಇರುತ್ತೆ. ಈತನ ತಾಯಿ ಧಾರ್ಮಿಕ ಸ್ವಭಾವದವಳಾಗಿರ್ತಾಳೆ. ಇವರು ಭುವನೇಶ್ವರಿ ದೇವಿಗೆ ಪುರಾಣ, ರಾಮಾಯಣ, ಮಹಾಭಾರತ ಇತ್ಯಾದಿ ಕಥೆಗಳನ್ನು ಕೇಳುವುದರಲ್ಲಿ ಬಹಳ ಇಷ್ಟ ಇರುತ್ತೆ. ಯಾರಿಗೆ? ಅವರ ತಾಯಿಗೆ. ನಿತ್ಯವೂ ಭಜನೆ ಕೀರ್ತನೆ ಅವರ ಮನೆಯಲ್ಲಿ ನಡೀತಾ ಇರುತ್ತೆ. ಕುಟುಂಬದ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಪರಿಸರದ ಪ್ರಭಾವದಿಂದಾಗಿ ಬಾಲ್ಯದಿಂದಲೂ ಧರ್ಮ ಮತ್ತು ಆಧ್ಯಾತ್ಮಿಕತೆಯ ಮೌಲ್ಯಗಳನ್ನು ಬಾಲ ನರೇಂದ್ರನ ಮನಸ್ಸಿನಲ್ಲಿ ಆಳವಾಗಿ ಬೇರಿರುತ್ತೆ. ತಂದೆ ತಾಯಿಯರ ಆಚಾರ ವಿಚಾರ, ಧಾರ್ಮಿಕ ವಾತಾವರಣದಿಂದಾಗಿ ದೇವರನ್ನು ಅರಿತು ಆತನನ್ನು ಪಡೆಯುವ ಹಂಬಲ, ನೋಡುವ ಹಂಬಲ ಕೂಡ ಬಾಲ್ಯದಿಂದಲೇ ಮನಸ್ಸಿನಲ್ಲಿ ಗೋಚರಿಸಿರುತ್ತೆ. ದೇವರ ಬಗ್ಗೆ ತಿಳಿದುಕೊಳ್ಳುವ ಉತ್ಸಾಹ. ಅವರು ಕೆಲವೊಮ್ಮೆ ಇಂತಹ ಪ್ರಶ್ನೆಗಳನ್ನು ಗುರುಗಳಲ್ಲಿ, ಹಿರಿಯರ ಬಳಿ ಕೂಡ ಕೇಳ್ತಾ ಇರ್ತಾರೆ, ನೀವು ದೇವರನ್ನು ನೋಡಿದ್ದೀರಾ ಎಂಬುದಾಗಿ. ನರೇಂದ್ರನ ತಂದೆ ವಿಶ್ವನಾಥ ದತ್ತರು ಕಲ್ಕತ್ತಾ ಹೈಕೋರ್ಟಿನಲ್ಲಿ ಸರ್ಕಾರಿ ವಕೀಲರಾಗಿರ್ತಾರೆ. ಅವರಿಗೆ ಬಡ ಜನರಲ್ಲಿ ಅಪಾರ ಸಹಾನುಭೂತಿ ಇತ್ತು. ಅವನ ತಾಯಿ ಭುವನೇಶ್ವರಿ ದೇವಿಯವರು ರಾಜಕುಟುಂಬದ ಸುಸಂಸ್ಕೃತ ಹೆಣ್ಣಾಗಿರ್ತಾಳೆ. ನರೇಂದ್ರನನ್ನ 7ನೇ ವಯಸ್ಸಿಗೆ ಕಲ್ಕತ್ತಾದ ಮೆಟ್ರೋಪಾಲಿಟನ್ ಶಾಲೆಗೆ ದಾಖಲಿಸಲಾಗುತ್ತೆ. ತುಂಟ ಬಾಲಕ ನರೇಂದ್ರ ಆಟೋಟಗಳಲ್ಲಿ, ವಿದ್ಯಾಭ್ಯಾಸದಲ್ಲಿ, ಸಂಗೀತದಲ್ಲಿ ಸರಿಸಮನಾಗಿ ಭಾಗವಹಿಸಿ ಎಲ್ಲದರಲ್ಲಿಯೂ ಕೂಡ ಪ್ರಥಮ ಸ್ಥಾನದಲ್ಲಿಯೇ ಇರ್ತಾನೆ. ವಿವೇಕಾನಂದರಿಗೆ ದೇವರನ್ನ ನೋಡುವ ಅತೀವ ಹಂಬಲ. ಎಲ್ಲರನ್ನೂ ನೀವು ದೇವರನ್ನು ನೋಡಿದ್ದೀರಾ ಎಂಬುದಾಗಿ ಪ್ರಶ್ನೆ ಮಾಡುತ್ತಿರುತ್ತಾನೆ. ಸುಸಂಸ್ಕೃತ ಕುಟುಂಬದಲ್ಲಿ ಹುಟ್ಟಿದ್ದರಿಂದ ಇವನು ತಾಯಿಯ ಕೆಲಸಗಳಲ್ಲಿಯೂ ಕೂಡ ಸಹಾಯ ಮಾಡ್ತಾ ಇರ್ತಾನೆ. ಎಲ್ಲರೂ ಕೂಡ ದೇವರನ್ನು ನೋಡಿಲ್ಲ ಎಂದು ಉತ್ತರ ಕೊಟ್ಟಾಗ ತುಂಬ ಬೇಸರಗೊಳ್ಳುತ್ತಿದ್ದನು. ಆದರೆ ಒಮ್ಮೆ ರಾಮಕೃಷ್ಣ ಪರಮಹಂಸರನ್ನು ಭೇಟಿಯಾದಾಗ ನೀವು ದೇವರನ್ನು ನೋಡಿದ್ದೀರಾ ಎಂದು ಪ್ರಶ್ನೆ ಮಾಡುತ್ತಾನೆ. ಅದಕ್ಕೆ ರಾಮಕೃಷ್ಣ ಪರಮಹಂಸರು, ಹೌದು, ನಾನು ನೋಡಿದ್ದೇನೆ, ನಾನು ದೇವರ ಜೊತೆ ಮಾತನಾಡಿದ್ದೇನೆ ಎಂದಾಗ ವಿವೇಕಾನಂದರು ನಂಬುವುದಿಲ್ಲ. ಯಾವುದೋ ಪುಸ್ತಕದಲ್ಲಿ ಓದಿದೆ ಅಥವಾ ಯಾರೋ ಹೇಳಿದರು ಎಂದು ನಂಬುವಂತಹ ಮನಸ್ಥಿತಿ ಅವರದಾಗಿರಲಿಲ್ಲ. ಏನೇ ಆದರೂ ಪ್ರತ್ಯಕ್ಷವಾಗಿ ನೋಡಬೇಕು ಎನ್ನುವಂತಹ ನಿರ್ಧಾರ ಅವರದು. ಆಗ ಮೊದಲ ಬಾರಿಗೆ ದೇವರನ್ನು ನೋಡಿದೆ ಎಂದು ಹೇಳಿದ ರಾಮಕೃಷ್ಣ ಪರಮಹಂಸರನ್ನು ಕಂಡು ಅವರಿಗೆ ಆಶ್ಚರ್ಯ ಆಗುತ್ತೆ. ನನಗೂ ದೇವರನ್ನು ತೋರಿಸಿ ಎಂದಾಗ ಎದುರುಗಡೆ ಕುಳಿತಿದ್ದಂತಹ ಸ್ವಾಮಿ ವಿವೇಕಾನಂದರ ಮಡಿಲಿನಲ್ಲಿ ತಮ್ಮ ಕಾಲುಗಳನ್ನು ಇಡುತ್ತಾರೆ ಪರಮಹಂಸರು. ತಕ್ಷಣ ಬಾಹ್ಯ ಪ್ರಪಂಚದ ಸಂಬಂಧಗಳನ್ನು ಕಡಿದು ಹೋದ ಹಾಗೆ, ತನಗೇನೋ ಆಗುತ್ತಿದೆ, ನನಗೇನೋ ಮಾಡುತ್ತಿದ್ದಾರೆ ಎನ್ನುವಂತೆ ಕಿರಿಚುತ್ತಾನೆ ವಿವೇಕಾನಂದರು. ನೀವು ನನಗೇನು ಮಾಡುತ್ತಿದ್ದೀರಾ? ನಾನು ನನ್ನ ತಂದೆ ತಾಯಿಯನ್ನು ನೋಡಬೇಕಾಗಿದೆ, ಅವರಿನ್ನೂ ಬದುಕಿದ್ದಾರೆ ಎಂದು ಚೀರುತ್ತಾನೆ. ಆಗ ಪರಮಹಂಸರು ತಮ್ಮ ಕಾಲುಗಳನ್ನು ಪಕ್ಕಕ್ಕೆ ಸರಿಸಿ, ಇನ್ನು ಮುಂದೆ ನೋಡುವುದು ತುಂಬ ಇದೆ ಎಂದು ಹೇಳಿ ನಗುತ್ತಾರೆ. ಹೀಗೆ ಅನೇಕ ಚಕಿತಗಳನ್ನು ಪರಮಹಂಸರಿಂದ ಅನುಭವಿಸಿದಂತಹ ವಿವೇಕಾನಂದರು ಕಡೆಗೆ ದೇವರಲ್ಲಿ ನಂಬಿಕೆಯನ್ನು ಕೂಡ ಹೊಂದುತ್ತಾರೆ, ನಿಧಾನವಾಗಿ ಸನ್ಯಾಸಿಯಾಗಿ ಬದಲಾಗುತ್ತಾರೆ. ಈ ಮಧ್ಯೆ 1884ರಲ್ಲಿ BA ಪದವಿಯನ್ನು ಪಾಸ್ ಮಾಡ್ತಾರೆ ವಿವೇಕಾನಂದರು. ಪಾಸಾದ ಒಂದು ಸಂತೋಷವನ್ನು ತನ್ನ ಗೆಳೆಯರ ಜೊತೆ ಹಂಚಿಕೊಳ್ಳುತ್ತಿರಬೇಕಾದರೆ ನರೇಂದ್ರನಾಥನ ತಂದೆ ವಿಶ್ವನಾಥರ ನಿಧನವಾದ ಸುದ್ದಿಯನ್ನು ತಿಳಿದು ಮನೆಗೆ ಬಂದಾಗ ಮನೆಯಲ್ಲಿ ಬಡತನದ ಛಾಯೆ ಅವರ ಕುಟುಂಬವನ್ನು ಆವರಿಸುತ್ತೆ. ನರೇಂದ್ರ ಕೆಲಸದ ಹುಡುಕಾಟದಲ್ಲಿ ಕಲ್ಕತ್ತಾ ಎಲ್ಲ ಸುತ್ತಾಡ್ತಾನೆ. ಮನೆಯ ಜವಾಬ್ದಾರಿ ಹಿರಿಯ ಮಗನಾದ ನರೇಂದ್ರನ ಹೆಗಲ ಮೇಲೆ ಬೀಳುತ್ತೆ. ಕೆಲಸವನ್ನು ಹುಡುಕುತ್ತಾ ಕಲ್ಕತ್ತಾದ ಬೀದಿ ಬೀದಿಗಳಲ್ಲಿ ಅಲೆಯುತ್ತಾನೆ. ಕೆಲವೊಮ್ಮೆ ಊಟ ಇಲ್ಲದೆ ಸುಸ್ತಾಗಿ ರಸ್ತೆಗಳಲ್ಲಿ ನೆಲ್ಲಿ ನೀರನ್ನು ಕುಡಿದು ತಲೆ ಸುತ್ತಿ ಬಿದ್ದದ್ದೂ ಇದೆ. ಸ್ವಲ್ಪ ದಿನ ಉಪಾಧ್ಯಾಯ ವೃತ್ತಿಯನ್ನು ಕೂಡ ಮಾಡುತ್ತಾನೆ ಸ್ವಾಮಿ ವಿವೇಕಾನಂದ. ಆನಂತರ ರಾಮಕೃಷ್ಣ ಪರಮಹಂಸರಿಗೆ ಆರೋಗ್ಯ ಸರಿಯಿಲ್ಲ ಎನ್ನುವಂತಹ ವಾರ್ತೆ ತಿಳಿಯುತ್ತೆ. ಆನಂತರ ಅವರನ್ನು ನೋಡಿಕೊಳ್ಳಲೆಂದು ರಾಮಕೃಷ್ಣ ಪರಮಹಂಸರ ಮಠಕ್ಕೆ ಹೋಗುತ್ತಾರೆ. ರಾಮಕೃಷ್ಣ ಪರಮಹಂಸರು ಗಂಟಲಿನ ಕ್ಯಾನ್ಸರ್ನಿಂದ ಅನಾರೋಗ್ಯದ ಸ್ಥಿತಿಯಲ್ಲಿದ್ದು ಸ್ವಲ್ಪ ದಿನದ ನಂತರ ತೀರಿಕೊಳ್ಳುತ್ತಾರೆ. ಆನಂತರ ಮಠದ ಜವಾಬ್ದಾರಿಯನ್ನು ಮತ್ತು ಮಠದಲ್ಲಿಯ ಶಿಷ್ಯರ ಒಂದು ಜವಾಬ್ದಾರಿಯನ್ನು ನರೇಂದ್ರನು ಮುಂದುವರಿಸಿಕೊಂಡು ಹೋಗುತ್ತಾನೆ. ನರೇಂದ್ರನಿಗೆ ಒಂದು ಆಸೆ, ಭಾರತವೆಲ್ಲ ಸಂಚಾರ ಮಾಡಬೇಕು ಎಂದು. ಹೀಗೆ ಭಾರತವನ್ನು ಸಂಚಾರ ಮಾಡುತ್ತಿರಬೇಕಾದರೆ ಭಾರತದಲ್ಲಿನ ಮೂಢನಂಬಿಕೆಗಳು, ಬಡತನ, ಜಾತಿ ಮತಗಳನ್ನು ನೋಡುತ್ತಾನೆ. ನಿರಾಸೆಯಿಂದ ಇವುಗಳಿಗೆ ಪರಿಹಾರವನ್ನು ಕಂಡುಹಿಡಿದು ನನ್ನ ದೇಶಕ್ಕೆ ಸಹಾಯ ಮಾಡಬೇಕು ಎನ್ನುವಂತೆ ಯೋಚಿಸುತ್ತಾನೆ. ಹೀಗೆ ದೇಶ ಸಂಚಾರ ಮಾಡುತ್ತಾ ಕನ್ಯಾಕುಮಾರಿಯನ್ನು ತಲುಪುತ್ತಾನೆ. ಕನ್ಯಾಕುಮಾರಿಯ ಬಳಿ ಒಂದು ನದಿಯ ಮಧ್ಯದಲ್ಲಿ ಬೆಟ್ಟ ಇರುವುದನ್ನು ನೋಡುತ್ತಾನೆ. ಈಜುತ್ತಾ ಆ ನದಿಯ ಮಧ್ಯೆ ಇದ್ದಂತಹ ಬಂಡೆಯ ಮೇಲೆ ಹೋಗಿ ಕುಳಿತು ಧ್ಯಾನದಲ್ಲಿ ಮಗ್ನನಾಗುತ್ತಾನೆ. ಸ್ವಲ್ಪ ಸಮಯದ ನಂತರ ಧ್ಯಾನ ಮಾಡುತ್ತಾ ಹಾಗೆಯೇ 3 ದಿನಗಳ ಕಾಲ ಅಲ್ಲಿಯೇ ಧ್ಯಾನ ಮಾಡುತ್ತಾ ಈ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಹಿಡಿಯಬೇಕು ಎಂದು ಯೋಜಿಸಿ ಇಲ್ಲಿನ ಸ್ಥಿತಿಗತಿಗಳನ್ನು ಸ್ಥೂಲವಾಗಿ ಅರ್ಥ ಮಾಡಿಕೊಳ್ಳುತ್ತಾನೆ ಸ್ವಾಮಿ ವಿವೇಕಾನಂದ. ಅಪಾರ ಮೇಧಶಕ್ತಿಯನ್ನು ಹೊಂದಿದಂತಹ, ಅಪಾರ ಪಾಂಡಿತ್ಯವನ್ನು ಹೊಂದಿದಂತಹ ವಿವೇಕಾನಂದರು ತಾನು ಅಮೆರಿಕಾದಲ್ಲಿ ನಡೆಯುವ ಆಧ್ಯಾತ್ಮಿಕ ಸಮ್ಮೇಳನದಲ್ಲಿ ಭಾಗವಹಿಸಬೇಕು ಎನ್ನುವಂತಹ ಮಹದಾಸೆಯನ್ನು ಹೊಂದಿರುತ್ತಾನೆ. ಅಲ್ಲಿ ಭಾರತದ ಆಧ್ಯಾತ್ಮಿಕ ವಿಚಾರಗಳನ್ನು ಪ್ರಸ್ತುತಪಡಿಸಬೇಕು ಎನ್ನುವಂತಹ ಹಂಬಲವನ್ನು ಮಹಾರಾಜರ ಬಳಿ, ಅಂದಿನ ಸ್ಥಳೀಯ ಮಹಾರಾಜರ ಬಳಿ ಹೇಳಿಕೊಳ್ಳುತ್ತಾನೆ. ಹಣದ ಸಹಾಯ ರಾಜ ಮಹಾರಾಜರಿಂದ ವಿವೇಕಾನಂದರಿಗೆ ಸಿಗುತ್ತೆ. 1893ರಲ್ಲಿ ಸರ್ವ ಧರ್ಮ ಸಮ್ಮೇಳನದಲ್ಲಿ ಭಾಗವಹಿಸಲು 1893 ಮೇ 31ರಂದು ಮುಂಬೈ ಹಡಗು ನಿಲ್ದಾಣದಿಂದ ಚಿಕಾಗೋ ಸೇರಿಕೊಳ್ತಾನೆ ವಿವೇಕಾನಂದ. ಅಲ್ಲಿ ಹೋದ ಮೇಲೆ ತಿಳಿಯಿತು ಅಲ್ಲಿ 3 ತಿಂಗಳಿಗೆ ಮುಂದೂಡಲ್ಪಟ್ಟಿದೆ ಸರ್ವಧರ್ಮ ಸಮ್ಮೇಳನ ಅಂತ. ಅಲ್ಲಿ ಯಾರೂ ಕೂಡ ಪರಿಚಯ ಇಲ್ಲ. ವೇಷಭೂಷಣ ವಿಚಿತ್ರವಾಗಿರುವುದನ್ನು ನೋಡಿ ಅಲ್ಲಿನ ಚಿಕಾಗೋ ಜನರು ಇವರನ್ನು ನೋಡಿ ಅಪಹಾಸ್ಯ ಮಾಡುತ್ತಿದ್ದರು. ಒಬ್ಬ ಮಹಿಳೆ ಇವರ ವೇಷಭೂಷಣ ನೋಡಿ ನಕ್ಕಾಗ ವಿವೇಕಾನಂದರು ಹೀಗೆ ಉತ್ತರ ಕೊಡುತ್ತಾರೆ, ನಿಮ್ಮ ದೇಶದಲ್ಲಿ ನಿಮ್ಮ ಮರ್ಯಾದೆಯನ್ನು ಟೈಲರ್ ನಿರ್ಧಾರ ಮಾಡುತ್ತಾನೆ, ಆದರೆ ನಮ್ಮ ದೇಶದಲ್ಲಿ ನಮ್ಮ ಮರ್ಯಾದೆಯನ್ನು ನಮ್ಮ ಸದ್ನಡವಳಿಕೆಗಳು ನಿರ್ಧಾರ ಮಾಡುತ್ತವೆ ಎಂಬುದಾಗಿ ಉತ್ತರ ನೀಡುತ್ತಾನೆ. ಆನಂತರ ಚಿಕಾಗೋ ನಗರದಲ್ಲಿ ಒಬ್ಬ ಮಹಿಳೆಯ ಪರಿಚಯ ಆಗುತ್ತೆ. ಅವಳೇ ಕ್ಯಾಥರಿನ್. ವಿವೇಕಾನಂದರ ಜೊತೆ ಅರ್ಧ ಗಂಟೆ ಕುಳಿತು ಮಾತನಾಡಿದಾಗ ಇವರ ಪಾಂಡಿತ್ಯ, ವಿದ್ವತ್ತು ಅವಳಿಗೆ ಅರ್ಥ ಆಗುತ್ತೆ. ಆಕೆ ತನ್ನ ಮನೆಯಲ್ಲಿ ಸ್ವಲ್ಪ ದಿನ ಇರಲು ಅವಕಾಶ ಕೊಡುತ್ತಾಳೆ. ಆಗ ಪ್ರತಿದಿನ ಸಮಯವನ್ನು ಕಳೆಯಲು ಗ್ರಂಥಾಲಯಕ್ಕೆ ವಿವೇಕಾನಂದರು ಹೋಗುತ್ತಿರುತ್ತಾರೆ. ಪ್ರತಿದಿನ ಒಂದೊಂದು ಪುಸ್ತಕ ತೆಗೆದುಕೊಂಡು ದಿನಾಲೂ ಪುಸ್ತಕವನ್ನು ಬಂದು ವಾಪಸ್ ಕೊಟ್ಟು ಮತ್ತೊಂದು ಹೊಸ ಪುಸ್ತಕವನ್ನು ತೆಗೆದುಕೊಳ್ತಾ ಇರ್ತಾರೆ. ಅಲ್ಲಿನ ಗ್ರಂಥಾಲಯ ಪರಿಚಾರಕಿ, ನೀವು ಪುಸ್ತಕ ತೆಗೆದುಕೊಳ್ಳುವುದಕ್ಕೆ ಮತ್ತೆ ತಂದು ವಾಪಸ್ ಕೊಡುವುದಕ್ಕೆ, ನಿಮಗೆ ಓದಲು ಇಷ್ಟವಿಲ್ಲ ಎಂದರೆ ಯಾಕೆ ಪುಸ್ತಕವನ್ನು ತೆಗೆದುಕೊಂಡು ಹೋಗುತ್ತೀರಾ ಎಂದು ಕೇಳಿದಾಗ ವಿವೇಕಾನಂದರು, ಯಾರು ಹೇಳಿದ್ದು ಪುಸ್ತಕ ಓದಿಲ್ಲ ಎಂದು? ನಾನು ತೆಗೆದುಕೊಂಡು ಹೋಗಿರುವ ಎಲ್ಲ ಪುಸ್ತಕಗಳನ್ನು ನಾನು ಓದಿಯೇ ನಿಮಗೆ ತಂದು ವಾಪಸ್ ಕೊಡ್ತಾ ಇದ್ದೀನಿ ಎಂದಾಗ ಆಕೆ ಆಶ್ಚರ್ಯದಿಂದ ಅವರ ಮುಖವನ್ನು ನೋಡುತ್ತಾಳೆ. ಬೇಕಿದ್ದರೆ ನೀವು ನಾನು ತೆಗೆದುಕೊಂಡು ಹೋಗಿರುವ ಪುಸ್ತಕಗಳಲ್ಲಿ ಯಾವುದೇ ಪುಟದಲ್ಲಿ ಯಾವುದೇ ವಿಷಯವನ್ನು ಬೇಕಾದರೂ ಕೇಳಿ ನಾನು ಹೇಳುತ್ತೇನೆ ಎಂದಾಗ ಆಕೆ ಹಾಗೆಯೇ ಪುಸ್ತಕಗಳನ್ನು ತೆಗೆದು ಆ ವಿಷಯಗಳನ್ನು ಕೇಳಿದಾಗ ಪ್ರತಿಯೊಂದು ವಿಷಯವನ್ನು ಕಾಮ ಫುಲ್ ಸ್ಟಾಪಿಂದ ಹಿಡಿದು ಅವರು ವಿವರಣೆಯನ್ನು ಮಾಡ್ತಾ ಇರ್ತಾರೆ. ಅವರ ವಿದ್ವತ್ತನ್ನು ಕಂಡು ಅಲ್ಲಿನ ಗ್ರಂಥಾಲಯದ ಪರಿಚಾರಕಿ ಮೂಕ ವಿಸ್ಮಿತಳಾಗುತ್ತಾಳೆ. ಇದನ್ನೆಲ್ಲ ನೋಡುತ್ತಿದ್ದಂತಹ ಚಿಕಾಗೋ ನಗರದ ಒಬ್ಬ ಕಾಲೇಜಿನ ಪ್ರೊಫೆಸರ್, ಅವರ ಹೆಸರು JH ರೈಟ್, ಇವರನ್ನು ಪರಿಚಯ ಮಾಡಿಕೊಳ್ಳುತ್ತಾರೆ. ಆಗ ವಿವೇಕಾನಂದರ ಗೆಳೆಯರಾಗುತ್ತಾರೆ JH ರೈಟ್ ಮತ್ತು ವಿವೇಕಾನಂದರು. ಆಗ ತನಗೆ ಸರ್ವಧರ್ಮ ಸಮ್ಮೇಳನದಲ್ಲಿ ಭಾಗವಹಿಸುವ ಮಹದಾಸೆ ಇದೆ, ಅಲ್ಲಿ ಭಾಗವಹಿಸಲು ಅವಕಾಶ ಮಾಡಿಕೊಡಬೇಕಾಗಿ ಕೇಳಿಕೊಳ್ಳುತ್ತಾನೆ. ಆಗ ಆ ಪ್ರೊಫೆಸರ್ ಒಂದು ಪತ್ರವನ್ನು ಬರೀತಾನೆ ಸರ್ವಧರ್ಮ ಸಮ್ಮೇಳನದ ಮುಖಂಡರಿಗೆ. ಅದೇನೆಂದರೆ ಅಮೆರಿಕಾದಲ್ಲಿರುವಂತಹ ಎಲ್ಲ ಪಂಡಿತರಿಗೆ, ವಿದ್ವಾಂಸರಿಗೆ ಒಂದು ಕಡೆ ವಿವೇಕಾನಂದರು ಒಬ್ಬರೇ ಒಂದು ಕಡೆ ನಿಲ್ಲಿಸಿದರೆ ಅವರನ್ನು ಮೀರಿಸುವಷ್ಟು ಪಾಂಡಿತ್ಯ ವಿವೇಕಾನಂದರ ಬಳಿ ಇದೆ ಎಂಬುದಾಗಿ. ಆಗ ಪತ್ರವನ್ನು ಓದಿದಂತಹ ಧಾರ್ಮಿಕ ಮುಖಂಡರು ವಿವೇಕಾನಂದರಿಗೂ ಕೂಡ ಸರ್ವಧರ್ಮ ಸಮ್ಮೇಳನದಲ್ಲಿ ಭಾಗವಹಿಸಲು ಅವಕಾಶವನ್ನು ಕೊಡ್ತಾರೆ. ಅದಾದ ನಂತರ 1893 ಸೆಪ್ಟೆಂಬರ್ 11ರಂದು ಸರ್ವಧರ್ಮ ಸಮ್ಮೇಳನ ಪ್ರಾರಂಭ ಆಗುತ್ತೆ ಚಿಕಾಗೋ ನಗರದಲ್ಲಿ. ಸರ್ವಧರ್ಮ ಸಮ್ಮೇಳನದಲ್ಲಿ ಸೂಟು ಬೂಟುಗಳಿಂದ ತುಂಬಿದಂತಹ ಧಾರ್ಮಿಕ ಮುಖಂಡರು ವಿವೇಕಾನಂದರ ವೇಷಭೂಷಣವನ್ನು ನೋಡಿ ಅವರನ್ನು ಗೌರವಿಸುವುದಿಲ್ಲ, ಅವರಿಗೆ ಯಾವುದೇ ರೀತಿಯ ಮರ್ಯಾದೆ ಕೂಡ ಅಲ್ಲಿ ಸಿಗುವುದಿಲ್ಲ. ಎಲ್ಲರೂ ತಮ್ಮ ತಮ್ಮ ಮತದ ಶ್ರೇಷ್ಠತೆಯನ್ನು ಮಾತನಾಡುತ್ತಿದ್ದರು. ಆದರೆ ವಿವೇಕಾನಂದರ ಸರದಿ ಬಂದಾಗ ಗಂಭೀರ ಧ್ವನಿಯಿಂದ ಅವರು ಭಾಷಣವನ್ನು ಪ್ರಾರಂಭ ಮಾಡುತ್ತಾರೆ. ಅದೇಗೆಂದರೆ, ಸಿಸ್ಟರ್ಸ್ ಅಂಡ್ ಬ್ರದರ್ಸ್ ಆಫ್ ಅಮೇರಿಕಾ, ಅಮೇರಿಕಾದ ಸೋದರ ಸೋದರಿಯರೇ ಎಂದು. ಆ ಪದವನ್ನು ಕೇಳಿದಂತಹ ಧಾರ್ಮಿಕ ಸಮ್ಮೇಳನದಲ್ಲಿ ಭಾಗವಹಿಸಿದ್ದ 4,000 ಜನ ಆಶ್ಚರ್ಯದಿಂದ ಅವರ ಭಾಷಣವನ್ನು ಕೇಳುತ್ತಾರೆ. ಸುಮಾರು ಭಾಷಣ ಮುಗಿದ ಮೇಲೆ 2 ನಿಮಿಷಗಳ ಸತತ ಚಪ್ಪಾಳೆ ಅವರಿಗೆ ಹೊಡೆಯುತ್ತಾರೆ. ಯಾವುದೇ ಸ್ವಾರ್ಥವಿಲ್ಲದ ನಿಸ್ವಾರ್ಥ ಆ ಧ್ವನಿಗೆ ಅಮೇರಿಕಾದ ಧಾರ್ಮಿಕ ಮುಖಂಡರೆಲ್ಲರೂ ಕೂಡ ಮೂಕ ವಿಸ್ಮಿತರಾಗುತ್ತಾರೆ. ಚಪ್ಪಾಳೆ ನಿಂತ ನಂತರ ವಿವೇಕಾನಂದರು ತಮ್ಮ ಭಾಷಣವನ್ನು ಮುಂದುವರಿಸುತ್ತಾ ಭಾರತದ ಆಧ್ಯಾತ್ಮಿಕ ವಿಚಾರಗಳನ್ನು, ಸಂಸ್ಕೃತಿಯನ್ನು, ಸಂಪ್ರದಾಯಗಳನ್ನು ಕೂಡ ವಿವರಣೆ ಮಾಡ್ತಾರೆ. ದೊಡ್ಡ ದೊಡ್ಡ ವ್ಯಕ್ತಿಗಳು ಸಣ್ಣ ಸಣ್ಣ ಮಕ್ಕಳಂತೆ ಬಂದು ಅವರಿಗೆ ಶೇಕ್ ಹ್ಯಾಂಡ್ ಕೊಡುವುದರ ಮೂಲಕ ಪರಿಚಯ ಮಾಡಿಕೊಳ್ಳುತ್ತಾರೆ. ಮರುದಿನ ಚಿಕಾಗೋ ವಾರ್ತಾಪತ್ರಿಕೆಗಳಲ್ಲಿ ಮೊದಲ ಪೇಜಿನಲ್ಲಿಯೇ ವಿವೇಕಾನಂದರ ಫೋಟೋವನ್ನು ಪ್ರಕಟಿಸುವುದರ ಜೊತೆಗೆ ಅವರು ಭಾಷಣದಲ್ಲಿ ಮಾತಾಡಿದಂತಹ ವಿಷಯಗಳನ್ನು ಕೂಡ ಪೇಪರಲ್ಲಿ ಬಂದಿರುತ್ತೆ. ಯುಗಕ್ಕೆ ಒಬ್ಬನೇ ಇಂತಹ ವ್ಯಕ್ತಿ ಹುಟ್ಟುತ್ತಾನೆ ಎಂದು ಬರೆದುಕೊಂಡಿರುತ್ತಾರೆ ಚಿಕಾಗೋದ ಪತ್ರಿಕಾ ವರದಿಗಾರರು. ಹೀಗೆ ಪ್ರಪಂಚಾದ್ಯಂತ ಈ ಭಾರತೀಯನ ಪ್ರಸಿದ್ಧ ಮಾತು ಹರಡಿಕೊಳ್ಳುತ್ತೆ. ಶಿಷ್ಯರು ಅಪಾರವಾಗಿ ಬೆಳ್ಕೊಳ್ತಾರೆ ದೇಶ ವಿದೇಶಗಳಲ್ಲಿ. ಭಾರತ ಎಂದರೆ ಮೂಢನಂಬಿಕೆಗಳ ದೇಶ, ಮರಗಳಿಗೆ ಹಾವುಗಳಿಗೆ ಪೂಜೆ ಮಾಡುವರು ಎಂದು ಆಡಿಕೊಳ್ಳುತ್ತಿದ್ದಂತಹ ಎಲ್ಲ ಜನಗಳಿಗೂ ಕೂಡ ಭಾರತ ಎಂದರೆ ಏನು ಎಂದು ಪರಿಚಯಿಸಿದ ವ್ಯಕ್ತಿ ಸ್ವಾಮಿ ವಿವೇಕಾನಂದರು. ಸಭೆಯ ಅಷ್ಟೂ ದಿನ ಕೊನೆಯ ಭಾಷಣವಾಗಿ ವಿವೇಕಾನಂದರ ಭಾಷಣವನ್ನು ಇಡ್ತಾ ಇದ್ರು. ಯಾಕೆಂದರೆ ಅಲ್ಲಿನ ಎಲ್ಲ ಜನ ಕೂಡ ವಿವೇಕಾನಂದರ ಭಾಷಣಕ್ಕಾಗಿ ಕಾಯ್ತಾ ಇದ್ರು. ಮೊದಲು ಅವರ ಭಾಷಣವನ್ನು ಇಟ್ಟರೆ ಬಂದಂತಹ ಜನ ಅವರ ಭಾಷಣ ಮಾತ್ರ ಕೇಳಿ ಎದ್ದು ಹೋಗುತ್ತಿದ್ದರು. ಆ ಕಾರಣಕ್ಕಾಗಿಯೇ ವಿವೇಕಾನಂದರ ಭಾಷಣವನ್ನು ಸಭೆಯ ಕೊನೆಯಲ್ಲಿ ಇಡ್ತಾ ಇದ್ರು. ಹೀಗೆ ವಿವೇಕಾನಂದರ ಪ್ರಚಾರವನ್ನು ತಡೆಯಲಾರದೆ ಅವನ ಬಗ್ಗೆ ಕೆಲವೊಂದು ಅಪಪ್ರಚಾರಗಳನ್ನು, ಸುಳ್ಳು ಸುದ್ದಿಗಳನ್ನು ಹಬ್ಬಿಸಲು ಪ್ರಾರಂಭ ಮಾಡ್ತಾರೆ. ಇದಾದ ನಂತರ ಒಮ್ಮೆ ಸಭೆ ನಡೆಯುತ್ತಿರಬೇಕಾದರೆ ಒಬ್ಬ ವ್ಯಕ್ತಿ ಒಂದು ಪೇಪರ್ನಲ್ಲಿ ಇಡಿಯಟ್ ಅಂತ ಬರೆದು ಪೇಪರನ್ನು ವಿವೇಕಾನಂದರ ಮೇಲೆ ಎಸೆಯುತ್ತಾನೆ. ಅದನ್ನು ಓದಿದ ವಿವೇಕಾನಂದರು ಇದನ್ನು ಎಸೆದವರು ತಮ್ಮ ಹೆಸರು ಬರೆದು ವಿಷಯ ತಿಳಿಸುವುದು ಮರೆತಿದ್ದಾರೆ ಎಂಬುದಾಗಿ ವಿಚಾರ ಪ್ರಿಯನಾಗಿ ಮಾತಾಡುತ್ತಾರೆ. ವಿಚಾರವಂತರಾದ ಮಾತಿನೊಂದಿಗೆ ಅವರ ಒಂದು ಪ್ರಬುದ್ಧತೆಯನ್ನು ತೋರಿಸಿಕೊಟ್ಟಿದ್ದರು ಸಮ್ಮೇಳನದಲ್ಲಿ. ಒಮ್ಮೆ ಧಾರ್ಮಿಕ ನಾಯಕರೆಲ್ಲ ಕೂಡ ವಿವೇಕಾನಂದರನ್ನ ಗ್ರಂಥಾಲಯಕ್ಕೆ, ಧಾರ್ಮಿಕ ಗ್ರಂಥಾಲಯಕ್ಕೆ ಕರೆದುಕೊಂಡು ಹೋಗ್ತಾರೆ. ಅಲ್ಲಿ ಪುಸ್ತಕಗಳನ್ನು ಜೋಡಿಸಲಾಗಿರುತ್ತೆ. ಎಲ್ಲ ಪುಸ್ತಕಗಳ ಕೆಳಗಡೆ ಭಗವದ್ಗೀತೆ ಪುಸ್ತಕವನ್ನು ಇಟ್ಟಿರ್ತಾರೆ. ಆ ಮುಖಂಡರು ಭಗವದ್ಗೀತೆ ಪುಸ್ತಕವನ್ನು ತೋರಿಸಿ, ನೋಡಿ ನಿಮ್ಮ ಭಾರತದ ಭಗವದ್ಗೀತೆ ಎಲ್ಲ ಪುಸ್ತಕಗಳ ಕೆಳಗಡೆ ಇದೆ, ಅದು ನಿಮ್ಮ ಸ್ಥಾನ ಎಂದು ಹೇಳುತ್ತಾರೆ. ಆಗ ವಿವೇಕಾನಂದರು ಹೇಳ್ತಾರೆ, ನನ್ನ ಪುಸ್ತಕ ಎಲ್ಲ ದೇಶಗಳ ಪುಸ್ತಕಗಳ ಕೆಳಗಡೆ ಇದೆ ಎಂದಾಗ ಅದನ್ನು ನಾನು ಹೊರ ತೆಗೆದರೆ ಎಲ್ಲ ಪುಸ್ತಕಗಳು ಕೂಡ ಕೆಳಗೆ ಬೀಳುತ್ತವೆ. ಹಾಗೆಯೇ ನನ್ನ ದೇಶದ ಪುಸ್ತಕ ಎಲ್ಲ ಪುಸ್ತಕಗಳಿಗೂ ಮೂಲ. ಆ ಪುಸ್ತಕ ಇಲ್ಲದೆ ಆಧಾರ, ಆ ಪುಸ್ತಕದ ಆಧಾರ ಇಲ್ಲದೆ ಹೋದರೆ ಎಲ್ಲ ಪುಸ್ತಕಗಳು ಕೂಡ ಉರುಳಿ ಹೋಗುತ್ತವೆ. ಹಾಗೆಯೇ ಎಲ್ಲ ಪುಸ್ತಕಗಳಿಗೂ ಮಾದರಿ ನನ್ನ ಪುಸ್ತಕ ಎಂದು ಹೇಳುತ್ತಾನೆ. ಹೀಗೆ ತಮ್ಮ ಮಾತಿನ ಪ್ರಬುದ್ಧತೆಯೊಂದಿಗೆ ಎಲ್ಲರ ಮನಸ್ಸಿನಲ್ಲಿಯೂ ಕೂಡ ಅವರು ತುಂಬಿದ್ದರು. ಇವರ ಖ್ಯಾತಿ ದೇಶ ವಿದೇಶಗಳಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಾ ಹೋಗುತ್ತೆ. ಒಮ್ಮೆ ಅವರು ಹಡಗಿನಲ್ಲಿ ಪ್ರಯಾಣ ಮಾಡುತ್ತಿರಬೇಕಾದರೆ ಒಬ್ಬ ವ್ಯಕ್ತಿ ನ್ಯೂಸ್ ಪೇಪರನ್ನು ಓದ್ತಾ ಇರ್ತಾನೆ. ಅವನು ವಿವೇಕಾನಂದರು ಓದುತ್ತಿರುವ ಪೇಪರನ್ನು ಕಿತ್ತು ಸಮುದ್ರಕ್ಕೆ ಎಸೆಯುತ್ತಾನೆ. ಆ ವ್ಯಕ್ತಿಯ ನಡವಳಿಕೆಯಿಂದ ವಿವೇಕಾನಂದರು ಕಿಂಚಿತ್ತು ಕೋಪ ಮಾಡಿಕೊಳ್ಳುವುದಿಲ್ಲ. ಆದರೆ ಇತರೆ ಓದದೇ ಇರುವಂತಹ ವ್ಯಕ್ತಿಗಳು ವಿವೇಕಾನಂದರನ್ನು ಎಂತಹ ಕೆಲಸ ಮಾಡದೆ ಪೇಪರ್ ಸಮುದ್ರ ಪಾಲಾಯಿತು ಎಂದು ಬೈಯಲು ಪ್ರಾರಂಭ ಮಾಡ್ತಾರೆ. ತಕ್ಷಣ ಪೆನ್ನು ಪೇಪರ್ ತೆಗೆದಂತಹ ವಿವೇಕಾನಂದರು ಪೇಪರಲ್ಲಿ ಇದ್ದಂತಹ ಎಲ್ಲ ನ್ಯೂಸನ್ನು ಕೂಡ ತಕ್ಷಣವೇ ಫುಲ್ ಸ್ಟಾಪ್ ಕಾಮೆಯಿಂದ ಬರೆದು ತೋರಿಸ್ತಾರೆ. ಆ ರೀತಿಯ ಒಂದು ಜ್ಞಾಪಕ ಶಕ್ತಿ ವಿವೇಕಾನಂದರಲ್ಲಿ ಇತ್ತು. ಒಮ್ಮೆ ಹೀಗೆ ಅಮೆರಿಕದ ವ್ಯಕ್ತಿಯೊಬ್ಬ ಅವರನ್ನು ಡಿನ್ನರ್ಗೆ ಕರೀತಾನೆ. ಡಿನ್ನರ್ಗೆ ಕರೆದಾಗ ವಿವೇಕಾನಂದರು ಕೈಯಿಂದ ಊಟ ಮಾಡುವುದನ್ನು ನೋಡುತ್ತಾನೆ. ಆ ವ್ಯಕ್ತಿ, ನಿಮ್ಮ ಭಾರತದಲ್ಲಿ ಈಗಲೂ ಕೂಡ ಕೈಯಿಂದಲೇ ಊಟ ಮಾಡುತ್ತೀರಲ್ಲ ಎಂದಾಗ, ಹೌದು, ನನ್ನ ಸ್ವಂತ ಕೈಯಿಂದ ನಾನು ಊಟ ಮಾಡುತ್ತಿದ್ದೇನೆ. ನೀವು ತಿನ್ನುತ್ತಿರುವ ಸ್ಪೂನಲ್ಲಿ ಅದೆಷ್ಟೋ ಜನ ಊಟ ಮಾಡಿರುತ್ತಾರೆ, ಆದರೆ ನಾನು ನನ್ನ ಸ್ವಂತ ಕೈಯಿಂದ ನಾನೊಬ್ಬನೇ ಊಟ ಮಾಡುತ್ತಿದ್ದೇನೆ ಎನ್ನುತ್ತಾನೆ. ಹೀಗೆ ವಿಚಾರವಂತನಾಗಿ ಮಾತನಾಡುವುದರಲ್ಲಿ ಯಾವಾಗಲೂ ಕೂಡ ಅತಿ ಬುದ್ಧಿವಂತನಾಗಿದ್ದ ವಿವೇಕಾನಂದ. ಮತ್ತೊಮ್ಮೆ ವಿದೇಶಿ ಪ್ರಯಾಣ ಮಾಡಬೇಕಾದ್ರೆ, ಒಬ್ಬ ವಿದೇಶಿ ವ್ಯಕ್ತಿಯ ಜೊತೆ ಪ್ರಯಾಣ ಮಾಡ್ತಿರ್ಬೇಕಾದ್ರೆ ಹಡಗಿನಲ್ಲಿ ಕುಳಿತಿದ್ದಂತಹ ವ್ಯಕ್ತಿ ವಿವೇಕಾನಂದರು ನಿದ್ದೆ ಮಾಡುವ ಸಂದರ್ಭದಲ್ಲಿ ಅವರ ಬೂಟುಗಳನ್ನು ತೆಗೆದು ಸಮುದ್ರಕ್ಕೆ ಎಸೆಯುತ್ತಾನೆ. ಎಚ್ಚರವಾದ ವಿವೇಕಾನಂದರು ಏನನ್ನೂ ಕೇಳದೆ ಸುಮ್ಮನಿರುತ್ತಾರೆ. ಸ್ವಲ್ಪ ಸಮಯದ ನಂತರ ವಿದೇಶಿ ವ್ಯಕ್ತಿ ನಿದ್ದೆಗೆ ಜಾರುತ್ತಾನೆ. ಅವನ ಕೋಟನ್ನು ತೆಗೆದು ಪಕ್ಕದಲ್ಲಿ ಬಚ್ಚಿಟ್ಟಂತಹ ವಿವೇಕಾನಂದರು ಎಚ್ಚರಗೊಂಡಂತಹ ವ್ಯಕ್ತಿ, ತನ್ನ ಕೋಟ್ ಎಲ್ಲಿ ಎಂದು ಕೇಳಿದಾಗ, ನನ್ನ ಶೂ ಅನ್ನು ಹುಡುಕಲು ನಿನ್ನ ಕೋಟ್ ಹೋಗಿದೆ ಎಂದು ಉತ್ತರವನ್ನು ನೀಡುತ್ತಾನೆ. ಈ ರೀತಿಯ ಒಂದು ಜಾಣ್ಮೆ, ಬುದ್ಧಿವಂತಿಕೆ ವಿವೇಕಾನಂದರಲ್ಲಿ ಇತ್ತು. ಹೀಗೆ ಸುಮಾರು 4 ವರ್ಷಗಳ ಕಾಲ ದೇಶ ವಿದೇಶಗಳಲ್ಲಿ ವಿವಿಧ ರೀತಿಯ ಭಾಷಣಗಳನ್ನು ಭಾರತದ ಸಂಸ್ಕೃತಿ, ಸಂಪ್ರದಾಯ, ಆಚರಣೆಗಳ ಬಗ್ಗೆ ನೀಡುತ್ತಾ ಬರುತ್ತಾನೆ ವಿವೇಕಾನಂದ. ಇವರನ್ನು ಅನುಕರಿಸುತ್ತಾ ನಾವು ಭಾರತಕ್ಕೆ ಬರುತ್ತೇವೆ, ಭಾರತೀಯ ಧರ್ಮವನ್ನು ನಾವು ಸ್ವೀಕರಿಸುತ್ತೇವೆ ಎಂದಾಗ ವಿವೇಕಾನಂದರು ಹೇಳುತ್ತಾರೆ, ನಾನು ನನ್ನ ಮತ ಪ್ರಚಾರವನ್ನು ಮಾಡಲು ನಿಮ್ಮ ದೇಶಗಳಿಗೆ ಬಂದಿಲ್ಲ. ಎಲ್ಲ ಧರ್ಮಗಳಲ್ಲಿಯೂ ಕೂಡ ಅವರದೇದ ಆದ ಮೌಲ್ಯಗಳು ಇವೆ, ಅವುಗಳನ್ನು ಪಾಲಿಸಬೇಕಷ್ಟೇ ಎಂದು ಹೇಳಿದರು. ಭಾರತಕ್ಕೆ ಆಗಮಿಸಿದ ವಿವೇಕಾನಂದರಿಗೆ ರಾಜ ಮಹಾರಾಜನಿಗೆ ಸಿಗುವಷ್ಟು ರಾಜಮರ್ಯಾದೆ ಭಾರತದಲ್ಲಿ ಸಿಕ್ಕಿತು. ಅದಾಗಲೇ ಭಾರತಾದ್ಯಂತ ವಿವೇಕಾನಂದರ ಖ್ಯಾತಿ ಹಬ್ಬಿಕೊಂಡಿತ್ತು. ಭಾರತಕ್ಕೆ ಬಂದ ನಂತರ ರಾಮಕೃಷ್ಣ ಮಠವನ್ನು ಸ್ಥಾಪಿಸಿದರು. ಬಡವರಿಗೆ, ರೋಗಿಗಳಿಗೆ ಸೇವೆ ಸಲ್ಲಿಸುವ ಉದ್ದೇಶ ಆ ಮಠ ಹೊಂದಿತ್ತು. ಪ್ರಪಂಚಾದ್ಯಂತ ಇತರ ಶಾಖೆಗಳನ್ನು ಕೂಡ ಇವರು ಪ್ರಾರಂಭ ಮಾಡಿದರು. ಅವಿಶ್ರಾಂತ ದುಡಿತದ ಪರಿಣಾಮವಾಗಿ ಆರೋಗ್ಯ ಕೆಟ್ಟು 1902 ಜುಲೈ 4 2 ಗಂಟೆಗೆ ಇವರು ಮರಣವನ್ನು ಹೊಂದಿದರು. ಭಾರತದ ಬಗ್ಗೆ ತಿಳಿದುಕೊಳ್ಳಬೇಕಾದರೆ ಸ್ವಾಮಿ ವಿವೇಕಾನಂದರ ಪುಸ್ತಕಗಳನ್ನು ಓದಿ ಎನ್ನುತ್ತಾರೆ ನೊಬೆಲ್ ಪ್ರಶಸ್ತಿ ವಿಜೇತ ರವೀಂದ್ರನಾಥ್ ಟ್ಯಾಗೋರ್ ಅವರು. ಅಷ್ಟರ ಮಟ್ಟಿಗೆ ಭಾರತದ ಆಚಾರ ವಿಚಾರ, ಸಂಸ್ಕೃತಿ, ಸಂಪ್ರದಾಯಗಳ ಬಗ್ಗೆ ವಿವೇಕಾನಂದರು ತಿಳಿದುಕೊಂಡಿದ್ದರು. ಭಾರತದ ಭವಿಷ್ಯ ಯುವ ಜನಾಂಗದ ಕೈಯಲ್ಲಿದೆ ಎನ್ನುತ್ತಿದ್ದರು. ಹಿಲಿಯಂತೆ 1000 ವರ್ಷ ಬದುಕುವುದಕ್ಕಿಂತ ಸಿಂಹದಂತೆ ಸ್ವಲ್ಪ ದಿನ ಧೈರ್ಯವಾಗಿ ಬದುಕಿದರೆ ಸಾಕು ಎನ್ನುತ್ತಿದ್ದರು. ಒಂದಷ್ಟು ಬಲಿಷ್ಠ ಯುವಜನರನ್ನು ನನಗೆ ಕೊಟ್ಟರೆ ದೇಶದ ಭವಿಷ್ಯವನ್ನು ಬದಲಿಸುತ್ತೇನೆ ಎನ್ನುತ್ತಾರೆ ಸ್ವಾಮಿ ವಿವೇಕಾನಂದರು. ಜನವರಿ 12 ಇಡೀ ರಾಷ್ಟ್ರಾದ್ಯಂತ ರಾಷ್ಟ್ರೀಯ ಯುವಕರ ದಿನ ಎಂಬುದಾಗಿ ಆಚರಣೆ ಮಾಡುತ್ತಾರೆ. ಹೀಗೆ ವಿವೇಕಾನಂದರು ಯುವ ಜನಾಂಗವನ್ನು ಸ್ಫೂರ್ತಿ ಗೊಳಿಸುತ್ತಿದ್ದರು. ಯುವಕರನ್ನ ಜಾಗೃತಿಗೊಳಿಸಿದ ಯುಗ ಪುರುಷ, ಭಾರತದ ಆಧ್ಯಾತ್ಮಿಕತೆಯ ಪ್ರಪಂಚಕ್ಕೆ ಸ್ಫೂರ್ತಿ ತುಂಬಿದ ಮಹಾನ್ ವ್ಯಕ್ತಿ ಎಂದಿಗೂ ನಮ್ಮೆಲ್ಲರ ಹೃದಯದಲ್ಲಿ ಸ್ಥಿರವಾಗಿ ಇರುತ್ತಾರೆ ಎಂಬುದಾಗಿ ಹೇಳುತ್ತಾ ಸ್ವಾಮಿ ವಿವೇಕಾನಂದರ ಜೀವನ